ಈಗ ನಾವು ಶಿವಾನಂದ್ ಸರ್ಕಲ್ ಕಡೆ ಹೋಗೋಣ. ಇಲ್ಲಿ ಮಳೆಯ ಪರಿಣಾಮ ಏನಾಗಿದೆ ಅಂತ. ಶಿವಾನಂದ ಅಂಡರ್ ಪಾಸ್ ನಲ್ಲಿ ರಾತ್ರಿ ಅಕ್ಷರಶಃ ಪ್ರವಾಹದ ಪರಿಸ್ಥಿತಿ ಇತ್ತು. ಸುಮಾರು 100 ಮೀಟರ್ ವರೆಗೂ ಕೂಡ ಟಾರೆ ಕಿತ್ತು ಹೋಗ್ಬಿಟ್ಟಿದೆ ನೀರಿನ ರಭಸ ನೋಡಿ. ನೀರಿನ ರಭಸ ಅನ್ಕೊಳ್ಳೋದು ಇವ್ರ ಕಳಪೆ ಕಾಮಗಾರಿ ಅನ್ಕೊಳ್ಳೋದು. ನಡು ನೀರಲ್ಲಿ BMW ಕಾರ್ಗಳು, ಅಂದ್ರೆ BMW ಕಾರ್ ಒಂದೇ ಅಂತಲ್ಲ, ಐಷಾರಾಮಿ ಕಾರ್ಗಳು ಕೆಟ್ಟು ನಿಂತು. ಗಂಟೆಗಟ್ಟಲೆ ಟ್ರಾಫಿಕ್ ನಲ್ಲಿ ಸಿಗಾಕೊಂಡು ವಾಹನ ಸವಾರರು ಪರದಾಡೋ ಪರಿಸ್ಥಿತಿ ಇತ್ತು. ಬೆಳಬೆಳಗ್ಗೆನೆ ಗುಂಡಿ ತಪ್ಪಿಸೋಕೆ ಹೋಗಿ ಪಾಪ ಬೈಕ್ ಸವಾರರು, ಇದೊಂಥರ ವೆರಿ ಕಾಮನ್ ಅನ್ನೋಂಗಾಗ್ಬಿಟ್ಟಿದೆ. ವೆರಿ ಕಾಮನ್ ಅನ್ನೋಂಗೆ ಅಲ್ಲಲ್ಲಿ ಎಲ್ಲೆಲ್ಲಿ ಗುಂಡಿಗಳಿರುತ್ತೋ ಅಲ್ಲಿ ಬೈಕ್ ಸವಾರರು ಬೀಳ್ತಾ ಇರ್ತಾರೆ, ಏಳ್ತಿರ್ತಾರೆ, ಗಾಯಗಳು ಮಾಡ್ಕೊಳ್ತಾರೆ, ಎಷ್ಟೋ ಜನ ಸಾವನ್ನಪ್ಪಿದ್ದಾರೆ. ಅದು ಮಳೆಯಿಂದ ಇನ್ನೊಂದು ಸ್ವಲ್ಪ ಜಾಸ್ತಿ ಆಗ್ತಾ ಇದೆ. ಸುಮಾರು 100 ಮೀಟರ್ ಟಾರೆ ಕಿತ್ತು ಹೋಗಿದೆ. ಅದನ್ನ ತಾವು ನೋಡ್ತಾ ಇದ್ದೀರಿ, ತಾವು ಗಮನಿಸ್ತಾ ಇರ್ಬೋದು. ಪಬ್ಲಿಕ್ ಟಿವಿಯಲ್ಲಿ ತೋರಿಸ್ತಾ ಇದ್ದೀವಿ ನೋಡಿ. ಶಿವಾನಂದ್ ಸರ್ಕಲ್ ಬಳಿ ಇದು. ನಿನ್ನೆ ರಾತ್ರಿ ಮಳೆ ಬಂದಾಗ ಪರಿಸ್ಥಿತಿ ಹೇಗಿತ್ತು, ಮಳೆ ನೀರು ಹೇಗೆ ಹೋಗ್ತಾ ಇತ್ತು ಅಂತ. ಈಗ ನೀರು ಕಡಿಮೆ ಆಗಿದೆ, ನೀರು ಬಂದು ಹೋಗಿದ್ರ ಪರಿಣಾಮ ಏನಾಯ್ತು ಅನ್ನೋದನ್ನ ಮತ್ತೊಂದು ಕಡೆ ನೋಡ್ತಾ ಇದ್ದೀರಿ ನೀವುಗಳು. ಟಾರೆ ಕಿತ್ತು ಹೋಗಿದೆ, ನೀವು ಲೆಕ್ಕ ಹಾಕೊಳ್ಳಿ. ಮಳೆ ಅಷ್ಟು ಜೋರಾಗಿ ಬಂತು ಅಂದ್ಕೊಳ್ತಿರೋ ಅಥವಾ ನಮ್ಮ ಅಧಿಕಾರಿಗಳು ಅಷ್ಟೊಂದು ಚೆನ್ನಾಗಿ ರಸ್ತೆಗಳು ಮಾಡಿದ್ರು ಅಂತನೋ, ಕಳಪೆ ಕಾಮಗಾರಿ ಅಂತನೋ, ನೀವೇ ಲೆಕ್ಕ ಹಾಕೊಳ್ಳಿ. ಅಲ್ಲಿ ನೋಡಿ, ಅಲ್ಲಿ ಆಳುದ್ದಕ್ಕೂ ಕೂಡ ರಸ್ತೆ ಗುಂಡಿ ಬಿದ್ದು ಹೋಗಿದೆ. ನೆನ್ನೆ ತನಕ ಚೆನ್ನಾಗೇ ಇತ್ತು, ಮಳೆ ಬಂದಿದ್ದೇ ಬಂದಿದ್ದು. ಒಂದೇ ಒಂದು ಮಳೆಗೆ ಇವ್ರು ಹಾಕಿರೋ ರಸ್ತೆಯ ಟಾಂಬರ್ ಕಿತ್ತು ಹೋಗುತ್ತೆ ಅಂದ್ರೆ ಇವ್ರು ಇನ್ನೆಂತ ಕಿತ್ತೋಗಿರೋ ಕೆಲಸ ಮಾಡಿರ್ತಾರೆ, ಲೆಕ್ಕ ಹಾಕೊಳ್ಳಿ. ಅಲ್ಲಿ ನೋಡಿ, ಅಲ್ಲಿ ಶಿವಾನಂದ ಅಂಡರ್ ಪಾಸ್ ನಲ್ಲಿ ಅಕ್ಷರಶಃ ಪ್ರವಾಹ. ಮಳೆ ಬರುತ್ತೆ ಅವಾಗ ಪ್ರವಾಹದ ರೀತಿಯಲ್ಲಿ ಪರಿಸ್ಥಿತಿ ಭಾಸವಾಗುತ್ತೆ, ಅದೆಲ್ಲವೂ ಓಕೆ. ಆಮೇಲೆ ನೀರು ಕಡಿಮೆ ಆದರೆ ಪರವಾಗಿಲ್ಲ, ಫೈನ್. ಆದರೆ ಮಳೆ ಬಂದು ಹೋದ ಮೇಲೆ ಅನ್ನೋ ರೀತಿಯಲ್ಲಿ, ಮಳೆ ಬಂದು ನಿಂತು ಹೋದ್ಮೇಲೆ ಇನ್ನೇನಾಗುತ್ತೆ ಪರಿಸ್ಥಿತಿ ಅನ್ನೋದಕ್ಕೆ ನೋಡಿ. ಅಲ್ಲಿ ಬೆಳಗಿನ ಪರಿಸ್ಥಿತಿ ಹೇಗಿದೆ ಅಂದರೆ, ಇಡೀ ಉದ್ದಕ್ಕೆ ಸುಮಾರು 100 ಮೀಟರ್ ಟಾರ್ ಕಿತ್ತು ಹೋಗಿದೆ ಅಂದರೆ ಲೆಕ್ಕ ಹಾಕೊಳ್ಳಿ ಇವ್ರು ಕಿತ್ತೋಗಿರೋ ಕೆಲಸ ಎಂಥದ್ದು ಅಂತ. ಈ ಗುಂಡಿ ತಪ್ಪಿಸೋಕೆ ಹೋಗಿ ಆಯ ತಪ್ಪಿ ಬೈಕ್ ಸವಾರರೊಬ್ಬರು ಬಿದ್ದು ಹೋಗ್ಬಿಟ್ಟಿದ್ದಾರೆ. ಬೆಂಗಳೂರಿಗೆ ಇದು ವೆರಿ ಕಾಮನ್. ಇದು ನಾವು ಮುಂಚೆ ಬಹಳ ಅಪರೂಪಕ್ಕೆ ನೋಡ್ತಿದ್ವೇನೋ, ಅಯ್ಯೋ ರಸ್ತೆ ಗುಂಡಿ ತಪ್ಪಿಸೋಕೆ ಹೋಗಿ ಒಬ್ರು ಬಿದ್ದು ಹೋಗ್ಬಿಟ್ರು, ಗಾಯ ಮಾಡ್ಕೊಂಡ್ರು ಅಂತ. ಈಗ ಬರೀ ಗಾಯಗಿ ಅಲ್ಲ, ಡೈರೆಕ್ಟಾಗಿ ಹೋಗೇ ಬಿಟ್ರು ಮೇಲೆ ಅನ್ನೋ ರೀತಿಯಲ್ಲಿ ರಸ್ತೆಗಳು ಜನರನ್ನ ಒಂಥರ ಎದುರಿಸ್ಬಿಟ್ಟಿದೆ ನೋಡಿ. ಅಲ್ಲಿ ನಿನ್ನೆ ಬಂದಿದ್ದು 1-1.5 ಗಂಟೆಗಳ ಕಾಲ ಮಾತ್ರ ಮಳೆ. ಮಳೆಗೆ ಅಕ್ಷರಶಃ ಬೆಂಗಳೂರಿನಲ್ಲಿ ಪ್ರವಾಹದ ಪರಿಸ್ಥಿತಿ. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ರಾಘು ನೀಡ್ತಾರೆ, ಲೈವ್ಗೆ ಜಾಯ್ನ್ ಆಗ್ತಿದ್ದಾರೆ. ಗುಡ್ ಮಾರ್ನಿಂಗ್ ರಾಘು. ನಿನ್ನೆ ರಾತ್ರಿಯೂ ಕೂಡ ಮಳೆ ರಿಪೋರ್ಟ್ ಅನ್ನು ಕೊಡ್ಬೇಕಾದ್ರೆ ನೀವು ಹೇಳಿದ್ರಿ ನದಿಯಲ್ಲಿ ನಿಂತಂಗಾಗಿದೆ ನಮ್ಮ ಪರಿಸ್ಥಿತಿ ಅಂತ. ಸದ್ಯ ಈಗ ಎಲ್ಲಿದ್ದೀರಿ, ಈಗಿನ ಪರಿಸ್ಥಿತಿ ಏನು, ಮಳೆ ಬಂದು ಹೋದ್ಮೇಲೆ ಆಗಿರೋ ಪರಿಣಾಮಗಳೇನು ರಾಘು? ವೆರಿ ಗುಡ್ ಮಾರ್ನಿಂಗ್ ವಿದ್ಯಾ. ಸದ್ಯ ನಾನೀಗ ಶಿವಾನಂದ ಸರ್ಕಲ್ ಬಳಿ ಈಗಷ್ಟೇ ಇತ್ತೀಚೆಗೆ ನಿರ್ಮಾಣ ಆದಂತಹ ಸ್ಟೀಲ್ ಬ್ರಿಡ್ಜ್ ನ ಮುಂಭಾಗದ ದೃಶ್ಯಾವಳಿಗಳನ್ನ ತೋರಿಸ್ತೇನೆ. ನಿಜಕ್ಕೂ ಇದನ್ನ ಯಾರೂ ಸಹ ಇತ್ತೀಚೆಗೆ ರೆಡಿಯಾದಂತಹ ರಸ್ತೆ ಅಂತ ಹೇಳಲಿಕ್ಕೆ ಸಾಧ್ಯವೇ ಇಲ್ಲ. 2 ದಿನಗಳಷ್ಟೇ ಆಗಿರುವಂಥದ್ದು, ಡಾಂಬರ್ ಅನ್ನ ಹಾಕಿ ಕಂಪ್ಲೀಟ್ ಆಗಿ ಡಾಂಬರ್ ನೆನ್ನೆ ಸುರಿದಂತಹ ಭಾರಿ ಮಳೆಯಾಗೆ ಕೊಚ್ಚಿಕೊಂಡೋಗಿದೆ. ಸಾಮಾನ್ಯವಾಗಿ ಯಾವುದಾದ್ರೂ ದೋಸೆ ಹೆಂಚ್ ಮೇಲೆ ನಾವು ದೋಸೆಯನ್ನು ಹಾಕಿದ್ರೆ ಯಾವ ರೀತಿ ಇರ್ತದೆ, ಆ ರೀತಿಯಾದಂಥ ಪರಿಸ್ಥಿತಿ ಈ ಡಾಂಬರಲ್ಲಿ ಕಾಣ್ಬೋದು. 2 ದಿನ ಅಷ್ಟೇ ಆಗಿರುವಂಥದ್ದು, ನಮ್ಮ ಎಡಭಾಗದಲ್ಲೂ ಸಹ ನಾನೀಗ ತೋರಿಸ್ತೇನೆ. ಡಾಂಬರ್ ಅನ್ನು ಹಾಕಿರುವಂಥ ವಾಹನಗಳು ಸಹ ಇಲ್ಲಿಂದ ಹೋಗಿಲ್ಲ, ಆ ವಾಹನಗಳು ಹೋಗೇ ಇಲ್ಲ. ಆಲ್ರೆಡಿ ಈ ರಸ್ತೆ ಕಂಪ್ಲೀಟ್ ಆಗಿ ಕಿತ್ತೋಗಿದೆ. ಕೋಟಿಗಟ್ಟಲೆ ಖರ್ಚು ಮಾಡಿ ಈ ರಸ್ತೆ ಜೊತೆಗೆ ಈ ಫ್ಲೈಓವರ್ಗಳನ್ನು ನಿರ್ಮಾಣ ಮಾಡಿದ್ರು. ಅದು ಯಾವ ಪುರುಷಾರ್ಥಕ್ಕೋಸ್ಕರ ಕೋಟಿಯನ್ನು ಖರ್ಚು ಮಾಡಿ ಮಾಡಿದ್ರು ಗೊತ್ತಿಲ್ಲ. ಇವತ್ತಿನ ಈ ಪರಿಸ್ಥಿತಿಗೆ ಸಾರ್ವಜನಿಕರು ಜೊತೆಗೆ ಇಲ್ಲಿನ ಸ್ಥಳೀಯರು ಸಹ ದೊಡ್ಡ ಮಟ್ಟದಲ್ಲಿ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಯಾಕಂದ್ರೆ ನೀರಿನ ಹರಿವು ಜಾಸ್ತಿ ಆಗಿದ್ದಂಥ ಕಾರಣಕ್ಕಾಗಿ ರಸ್ತೆಗೆ ಹಾಕಿದ್ದಂತಹ ಡಾಂಬರ್ ಏನಿದೆ ಕಂಪ್ಲೀಟ್ ಆಗಿ ಕಿತ್ಕೊಂಡು ಬಂದಿದೆ. ಗಮನಿಸಬಹುದು, ಇನ್ನು ವಾಹನ ಸವಾರರ ಪರದಾಟ ಮಾತ್ರ ಪಾಪ ಹೇಳತೀರ್ದಂತಿದೆ. ಬೆಳ್ಳಂ ಬೆಳಗ್ಗೆ ಶಾಲಾ ಕಾಲೇಜುಗಳಿಗೆ ಕರ್ಕೊಂಡು ಹೋದಂಥವರು ಸಾಕಷ್ಟು ಜನ ಈ ಭಾಗದಲ್ಲಿ ಬಿದ್ದು ಎದ್ದಿರುವಂತಹ ದೃಶ್ಯಗಳನ್ನು ಸಹ ನಮ್ಗೆ ಸಿಕ್ಕಿರುವಂಥದ್ದು. ವಿದ್ಯಾ, ಗಮನಿಸ್ತಾ ಇದ್ದೀರಿ, ಸಾಮಾನ್ಯವಾಗಿ ಡಾಂಬರ್ ಅನ್ನು ಹಾಕ್ಬೇಕಾದ್ರೆ ಅದರದ್ದೇ ಆದಂತಹ ಒಂದಷ್ಟು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ಗಳು ಇರುತ್ತೆ. ಗಮನಿಸ್ತಾ ಇದ್ರಿ, ಈ ಹಿಂದೆ ಸಿಮೆಂಟ್ ರೋಡ್ ಇದ್ದದ್ರ ಮೇಲೆ ಡಾಂಬರ್ ಅನ್ನು ಹಾಕಿ ಈ ರೀತಿಯಾದಂತಹ ಪರಿಸ್ಥಿತಿಗೆ ನೇರವಾಗಿ ಅಧಿಕಾರಿಗಳು ಕಾರಣ ಆಗಿದ್ದಾರೆ. ಕೆಳಭಾಗದಲ್ಲಿ ಇದ್ದಿದ್ದಂಥದ್ದು ಸಿಮೆಂಟ್ ರೋಡ್, ಈ ಸಿಮೆಂಟ್ ರೋಡ್ ಮೇಲೆ ಡಾಂಬರ್ ಅನ್ನ ಹಾಕಿದ್ದಾರೆ. ಆ ಡಾಂಬರ್ ಹಾಕಿರುವಂತಹ ಪರಿಣಾಮವಾಗಿ 2ನೇ ದಿನಕ್ಕೆ ಈ ಡಾಂಬರ್ ಇವತ್ತು ಈ ಪರಿಸ್ಥಿತಿಗೆ ಬಂದು ತಲುಪಿದೆ. ಬಹುತೇಕವಾಗಿ 100 ಮೀಟರ್ಗಳು ಅಂದ್ರೆ ಶಿವಾನಂದ ರೇಸ್ ಕೋರ್ಸ್ಗೆ ನಾವು ಹೋಗುವಂತದ್ದು ಜಾಗ ಏನಿದೆ, ಶಿವಾನಂದ ಸರ್ಕಲ್ ಇಂದ ರೇಸ್ ಕೋರ್ಸ್ಗೆ ಹೋಗುವಂತಹ ರಸ್ತೆ ಏನಿದೆ ಅದು ಕಂಪ್ಲೀಟ್ ಆಗಿ ಈ ಒಂದು ಕೆಟ್ಟ ಪರಿಸ್ಥಿತಿಗೆ ಬಂದು ತಲುಪಿದೆ. ಇನ್ನೊಂದು ಕಡೆ ಬ್ರಿಡ್ಜ್ ಏನಿದೆ ಅಂದ್ರೆ ರೈಲ್ವೆ ಬ್ರಿಡ್ಜ್ ಇದೆ, ಇಲ್ಲಿ ಪಕ್ಕ ಮುಂಭಾಗದಲ್ಲಿ ಇರುವಂತಹ ರೈಲ್ವೆ ಬ್ರಿಡ್ಜ್ ನ ಕೆಳಭಾಗದಲ್ಲಿ ದೊಡ್ಡ ದೊಡ್ಡ ಗುಂಡಿಗಳು ನಿನ್ನೆ ಆದಂತಹ ಮಳೆಗೆ ಆಗಿರುವಂಥದ್ದು. ವಾಹನ ಸವಾರರು ಆ ಭಾಗದಲ್ಲಿ ಬರ್ಲಿಕ್ಕಾಗ್ತಾ ಇಲ್ಲ, ರಸ್ತೆ ಇಲ್ಲ ಅನ್ನುವಂಥ ಕಾರಣಕ್ಕಾಗಿ ಸಂಚಾರ ಮಾಡಬೇಕಾದಂತಹ ಪರಿಸ್ಥಿತಿ ಈ ಭಾಗದಲ್ಲಿ ನಿರ್ಮಾಣ ಆಗ್ತಾ ಇದೆ. ಇದೇ ರೀತಿ ಸಾಕಷ್ಟು ಭಾಗಗಳಲ್ಲೂ ಸಹ ಅವಾಂತರಗಳು ಆಗಿರುವಂಥದ್ದು ಸದ್ಯ ಅಧಿಕಾರಿಗಳ ನಿರ್ಲಕ್ಷ್ಯತನಕ್ಕೆ ಬೇಜವಾಬ್ದಾರಿತನಕ್ಕೆ ಆಗಿದಂತಹ 2ನೇ ದಿನಕ್ಕೆ ಕೋಟಿಗಟ್ಟಲೆ ಖರ್ಚು ಮಾಡಿ ಹಾಕಿ ಸಿದ್ಧ ಮಾಡಿದಂತಹ ರೋಡ್ ಇವತ್ತು ಈ ಪರಿಸ್ಥಿತಿಗೆ ಬಂದೊದಗಿದೆ. ಜೊತೆಗೆ ರಾತ್ರಿ ಆದಂತಹ ಮಳೆ ಎಫೆಕ್ಟ್ ಸಹ
ಇವತ್ತಿನ ಈ ಪರಿಸ್ಥಿತಿಗೆ ಕಾರಣ ಇದ್ಯಾ? ಧನ್ಯವಾದ ರಘು ತಮ್ಮೆಲ್ಲ ಮಾಹಿತಿಗೆ. ಈ ರೀತಿಯ ಪರಿಸ್ಥಿತಿ ಇದ್ದಾಗ ಏನ್ ಹೇಳೋದು, ಮಳೆನ ಯಾಕೆ ಬಯೋಣ, ಮಳೆಗೆ ಯಾಕೆ ಇಡೀ ಶಾಪ ಹಾಕೋಣ. ಅಲ್ನೋಡಿ, ಟಾರ್ ಹಾಕಿ ಆ ವೆಹಿಕಲ್ಗಳು ಇನ್ನೂ ಪಾಸ್ ಆಗಿಲ್ಲ, ಅವ್ರವ್ರ ಆಫೀಸ್ಗೋ ಅಥವಾ ಅವರು ಆ ಸ್ಥಳಗಳಿಗೆ ವೆಹಿಕಲ್ ಇನ್ನೂ ಮುಟ್ಟಿಲ್ಲ. ಆಲ್ರೆಡಿ ಅಷ್ಟೊಳಗೆ ರೋಡ್ಗಳು ಕಿತ್ತೋಗಿದೆ, ರಸ್ತೆಗಳು ಟಾರ್ ಕಿತ್ತೋಗಿದೆ ಅಂದರೆ ಲೆಕ್ಕ ಹಾಕೊಳ್ಳಿ ಇವ್ರ ಕೆಲಸ ಅಥವಾ ಇವ್ರ ಕಾಮಗಾರಿ ಎಷ್ಟು ಮಟ್ಟಿಗಿದೆ ಅಂತ. ಒಂಥರ ಇವರು ಅಟ್ಲೀಸ್ಟ್ ದಪ್ಪ ಚರ್ಮ ಅನ್ನೋಕ್ಕೂ ಇವ್ರಿಗೆ ಸಾಧ್ಯ ಇಲ್ಲ. ದಪ್ಪ ಚರ್ಮ ಇರೋ ಎಮ್ಮೆಗಾದರೂ ಬೈದರೆ ಸ್ವಲ್ಪ ನಾಟುತ್ತೆ, ಕಿವಿಗೆ ಬೀಳುತ್ತೆ. ಇವ್ರುಗಳಿಗೆ ನಾಟೋದೇ ಇಲ್ಲ. ನೀವೇನಾದರೂ ಹೇಳಿ, ನಾವಿರೋದೇ ಹಿಂಗೆ, ನಾವು ಲಪ್ಪ ಈ ಒಂದು ಲೂಟಿ ಮಾಡೋದೇ ಹಿಂಗೆ ಅಂತ. ಅಲ್ಲ ನೋಡಿ, ಆ ಶಿವಾನಂದ್ ಸರ್ಕಲ್ಲು ಎರಡು ದಿನ ಆಗಿಲ್ಲ ಟಾರ್ ರೋಡ್ ಹಾಕ್ರಿ, ಎರಡೇ ದಿನ ಕಳೆದಿಲ್ಲ, ಇನ್ನೂ ಕೂಡ ವೆಹಿಕಲ್ಗಳು ಅಲ್ಲೇ ಇದೆ. ಆಲ್ರೆಡಿ ರಸ್ತೆ ಕಿತ್ತು ಹೋಗುತ್ತೆ ಅಂದರೆ ಲೆಕ್ಕ ಹಾಕೊಳ್ಳಿ. ಅನುಗ್ರಹ ಲೇಔಟ್ ಇಲ್ಲಿಗೆ ಹೋಗೋದಾದ್ರೆ ಆ ಲೇಔಟ್ ಮನೆಯ ಒಳಗಡೆ ನೀರು ನುಗ್ಗಿದೆ. ಇದು ಫಸ್ಟ್ ಟೈಮ್ ಅಲ್ಲ, ಅನುಗ್ರಹ ಲೇಔಟ್ಗೆ ಪದೇ ಪದೇ ಹೀಗೆ ಆಗ್ತಲೇ ಇದೆ. ಆ ಮನೆಯಲ್ಲಿ ಪಾಪ ಒಳಗಿಟ್ಟಂತಹ ಚೇರ್ಗಳು, ಸೋಫಾಗಳು, ಬೇರೆ ಬೇರೆ ಫರ್ನಿಚರ್ಸ್ಗಳು ಎಲ್ಲವೂ ಕೂಡ ತೇಲ್ತಾ ಇದ್ದಾವೆ. ಬಿಳೆಕಳ್ಳಿಯ ಅನುಗ್ರಹ ಲೇಔಟ್ನಲ್ಲಿ ಮನೆಯೊಳಗೆ ನೀರು ನುಗ್ಗಿದ ಪರಿಣಾಮ, ಅಪಾರ್ಟ್ಮೆಂಟ್ ಒಳಗೆ ಅಂದ್ರೆ ಅಪಾರ್ಟ್ಮೆಂಟ್ ಒಳಗಿನ ಫ್ಲಾಟ್ಗಳಿಗೆ ಅಥವಾ ಮನೆಗಳಿಗೆ ನೀರು ನುಗ್ಗಿದ ಪರಿಣಾಮ ಮನೆಯೊಳಗಿದ್ದಂತಹ ಎಲ್ಲಾ ವಸ್ತುಗಳು ಸ್ವಿಮ್ ಮಾಡ್ತಾ ಇದೆ, ಮನೆಯೊಳಗೆ ಈಜಾಡ್ತಾ ಇದ್ದಾವೆ. ಪರಿಸ್ಥಿತಿ ಮಳೆ ಬಂದಾಗ್ಲೆಲ್ಲ ಇದೆ ಹಣೆ ಬರ, ಸಾಕಾಗಿ ಹೋಗ್ಬಿಟ್ಟಿದೆ ಅವ್ರಗಳಿಗೂ. ಲಕ್ಷಾಂತರ ರೂಪಾಯಿ ಬಂಡವಾಳ ಹಾಕಿ, ನಾವು ಕೋಟ್ಯಾಂತರ ರೂಪಾಯಿ ಸಾಲ ಮಾಡಿ, ಅಲ್ಲಿ ಇಲ್ಲಿ ಸಾಲ ಸೋಲ ಮಾಡಿ ಮನೆ ತಗೊಂಡಿರ್ತೀವಿ, ಒಂದು ಸ್ವಂತ ಸೂರಿರಲಿ ಅಂತ. ಮಳೆ ಬಂದರೆ ಈ ಹಣೆ ಬರ ಅಂತ ತಲೆ ಮೇಲೆ ಕೈ ಇಟ್ಕೊಳ್ಳೋ ಪರಿಸ್ಥಿತಿ ಅವ್ರಿಗೆ. ನೋಡಿ, ಅನುಗ್ರಹಾಲಯ ಒಟ್ಟಿನ ಅಪಾರ್ಟ್ಮೆಂಟ್ಗಳಿಗೂ ಕೂಡ ಮಳೆ ನೀರು ನುಗ್ಗಿದೆ. ಪರಿಣಾಮ ಮನೆಯೊಳಗಿದ್ದಂತಹ ವಸ್ತುಗಳೆಲ್ಲವೂ ಕೂಡ ಈಜಾಡ್ತಾ ಇದೆ, ತೆಲಾಡ್ತಾ ಇದೆ. ಸೋಫಾ, ಚೇರ್ಗಳು ಎಲ್ಲವೂ ಕೂಡ ಅಲ್ಲಿ. ನೋಡಿ ಅಲ್ಲಿ ಪರಿಸ್ಥಿತಿ ಹೇಗಿದೆ ಅಂತ. ಸ್ವಲ್ಪ ಫಸ್ಟ್ ಫ್ಲೋರಲ್ಲಿ ಇದ್ರೆ ಪರವಾಗಿಲ್ಲ, ಬಚಾವು. ಈ ಗ್ರೌಂಡ್ ಫ್ಲೋರ್ನಲ್ಲಿ ಇದ್ದವ್ರದ್ದು ಪರಿಸ್ಥಿತಿ ಇದೆಯಲ್ಲ, ದೇವರಿಗೆ ಪ್ರೀತಿ ಅನ್ನುವಂತೆ. ಅಲ್ಲಿ ನೋಡಿ, ಅಲ್ಲಿ ಕೆರೆಯೊಳಗೆ ಮನೆ ಕಟ್ಕೊಂಡಿದ್ದಾರೋ ಅಥವಾ ಏನ್ ಕತೆ, ಏನೂ ಅರ್ಥ ಆಗ್ತಾ ಇಲ್ಲ. ಮನೆ ಕಾಂಪೌಂಡ್ಗಳೆಲ್ಲ ನೀವು ಗಮನಿಸ್ತಾ ಇರ್ಬೋದು, ಈಗ ಸ್ವಲ್ಪ ಮಟ್ಟಿಗೆ ತಗ್ಗಿದೆ. ಎಲ್ಲಿ ತನಕ ನೀರು ಹೋಗಿತ್ತು ಅನ್ನೋದಕ್ಕೆ ಆ ತೇವಾಂಶದ ಮಾರ್ಕ್ ಅಥವಾ ಗುರುತು ಎಲ್ಲೆಲ್ಲಿ ನೋಡಿ, ಅಲ್ಲಿ ಹಸಿ ಹಸಿ ಮಾರ್ಕ್ ಕಾಣಿಸ್ಬೋದು. ಯಾರೋ ಪಾಪ ಮನೆಯಿಂದ ಹೊರಗೋಗೋರು ಕಾರ್ ತೆಗಿತಾ ಇದ್ದಾರೆ, ಅವ್ರಿಗೊಂಥರ ಜೀವ ಕೈಲಿ. ಕಾರ್ ಎಲ್ಲಾದರೂ ಅರ್ಧಕ್ಕೆ ನಿಂತು ಬಿಟ್ರೆ ಕೆಟ್ಟು, ಎಲ್ಲಿಗೆ ಹೋಗೋದಪ್ಪ ದೊಡ್ಡ ಕಾರನ್ನು ತಳ್ಕೊಂಡು ಅನ್ನೋ ಪರಿಸ್ಥಿತಿ. ಇದು ಸದ್ಯ ಬೆಂಗಳೂರಿನ ಹಲವು ಕಡೆ ಇರುವಂತಹ ಪರಿಸ್ಥಿತಿ. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ನಾಗೇಶ್ ನೀಡ್ತಾರೆ, ಲೈವ್ಗೆ ಜಾಯ್ನ್ ಆಗ್ತಿದ್ರೆ. ಗುಡ್ ಮಾರ್ನಿಂಗ್ ನಾಗೇಶ್. ಮಳೆ ಬಂದು ಹೋದ್ಮೇಲೆ ಪರಿಸ್ಥಿತಿ ಹೇಗಿದೆ, ನೀವೆಲ್ಲಿದ್ದೀರಿ, ಅಲ್ಲಿನ ಪರಿಸ್ಥಿತಿಯನ್ನು ವಿವರಿಸೋದಾದ್ರೆ ನಾಗೇಶ್? ಸದ್ಯ ನಾನು ಬೆಂಗಳೂರಿನ ಅನುಗ್ರಹ ಲೇಔಟ್ ಬಳಿ ಇದ್ದೇನೆ. ಬೆಂಗಳೂರಿನಲ್ಲಿ ರಾತ್ರಿ ಸುರಿದ ಧಾರಾಕಾರ ಮಳೆಗೆ ಬೆಂಗಳೂರಿನ ಅನುಗ್ರಹ ಲೇಔಟ್ ಸಂಪೂರ್ಣವಾಗಿ ಜಲಾವೃತವಾಗಿರುವಂಥದ್ದು. ರಾತ್ರಿ ಸುಮಾರು 2 ಗಂಟೆಯಿಂದಲೂ ಕೂಡ BBMP ಮತ್ತು ಅಗ್ನಿಶಾಮಕ ದಳದವರು ಜಂಟಿಯಾಗಿ ಆಚೆ ನೀರು ಹೊರಹಾಕುವ ಕೆಲಸವನ್ನು ಮಾಡ್ತಿದ್ದಾರೆ. ಆದರೂ ಕೂಡ ನೀರು ತಗ್ಲಿಕ್ಕೆ ಇನ್ನಷ್ಟು ಸಮಯಗಳ ಅವಕಾಶ ಬೇಕಾಗುತ್ತೆ. ರಾತ್ರಿ ತಡರಾತ್ರಿಯಿಂದಲೇ ಕೂಡ BBMP ಮತ್ತು ಅಗ್ನಿಶಾಮಕ ದಳದವರು ನಿರಂತರವಾಗಿ 2 ದೊಡ್ಡ ಮೋಟರ್ಗಳನ್ನು ಇಟ್ಟುಕೊಂಡು ಇಲ್ಲಿಂದ ನೀರನ್ನು ಆಚೆ ಪಂಪ್ ಮಾಡ್ತಿರುವಂಥದ್ದು. ಆದರೂ ಕೂಡ ನಿರಂತರವಾಗಿ ಅವರ ಕಾರ್ಯಾಚರಣೆ ನಡೀತಾ ಇದ್ರೂ ಕೂಡ ನೀರನ್ನು ಹೊರಹಾಕಲಿಕ್ಕೆ ಸುಮಾರು ಇನ್ನು 4-5 ಗಂಟೆಗಳ ಕಾಲಾವಕಾಶ ಬೇಕಾಗುತ್ತೆ. ಅಷ್ಟೇ ಅಲ್ಲದೆ ಅನುಗ್ರಹ ಲೇಔಟ್ನ ಪರಿಸ್ಥಿತಿ ಇದಾದರೆ ಅನುಗ್ರಹ ಲೇಔಟ್ನಲ್ಲಿರುವಂಥ ಮನೆಗಳ ಪರಿಸ್ಥಿತಿ ಇನ್ನೂ ಸಾಕಷ್ಟು ಕೆಟ್ಟದಾಗಿದೆ. ಅದನ್ನು ತೋರಿಸುವ ಪ್ರಯತ್ನವನ್ನು ಕೂಡ ನಾನು ಮಾಡ್ತೇನೆ. ಇದು ಅನುಗ್ರಹ ಲೇಔಟ್ನಲ್ಲಿರುವಂಥ ಮನೆಯ ಗ್ರೌಂಡ್ ಫ್ಲೋರ್ನ ಪರಿಸ್ಥಿತಿ ಹೇಗಿದೆ ಅನ್ನುವಂಥದ್ದನ್ನು ವಿವರಿಸುವ ಕೆಲಸ ಮಾಡ್ತಿದ್ದೇನೆ. ಇದು ಸದ್ಯ ಅನುಗ್ರಹ ಲೇಔಟ್ನಲ್ಲಿರುವಂಥ ಮನೆಯ ಪರಿಸ್ಥಿತಿ. ಮನೆಯಲ್ಲಿರುವಂಥ ವಸ್ತುಗಳೇನಿದ್ದಾವೆ, ಸೋಫಾ, ಚೇರ್ ಎಲ್ಲವೂ ಕೂಡ ಒಂದು ರೀತಿ ತೇಲಾಡ್ತಿರುವಂಥದ್ದು. ಸುಮಾರು 3/4 ಭಾಗ ಮನೆಯಲ್ಲಿರುವಂಥ ಸೋಫಾ ಚೇರ್ಗಳೆಲ್ಲವೂ ಕೂಡ ಮುಳುಗಡೆ ಆಗಿರುವಂಥ ದೃಶ್ಯಾವಳಿಗಳನ್ನು ನಾನು ತೋರಿಸ್ತಾ ಇದ್ದೀನಿ. ಈ ಮನೆಯ ದುರಂತ ಏನಂದರೆ, ಕಳೆದ 3 ತಿಂಗಳಲ್ಲಿ 8 ಬಾರಿ ಇದೇ ರೀತಿಯಾಗಿ ಮಳೆಯಿಂದ ಜಲಾವೃತವಾಗಿದೆ. ಪ್ರತಿ ಬಾರಿಯೂ ಕೂಡ BBMP ಅಧಿಕಾರಿಗಳಿಗೆ ಮತ್ತು ಸರ್ಕಾರಕ್ಕೆ ಆಗ್ತಿರುವಂಥ ತೊಂದರೆಗಳನ್ನು ಇಲ್ಲಿಯ ಜನರು ಸಾಕಷ್ಟು ಅಳಲನ್ನೇ ತೋಡಿಕೊಂಡರೂ ಕೂಡ BBMP ಮತ್ತು ಸರ್ಕಾರ ಇದನ್ನು ಶಾಶ್ವತವಾಗಿ ಪರಿಹಾರ ಕಂಡುಕೊಳ್ಳುವಲ್ಲಿ ವಿಫಲವಾಗಿದೆ ಅನ್ನುವಂಥ ಮಾತನ್ನು ಅವರು ಹೇಳ್ತಾ ಇದ್ರು. ಜೊತೆಗೆ ನಾನು ಅವರ ಬೆಡ್ರೂಮ್ ಕೂಡ ತೋರಿಸ್ತಾ ಇದ್ದೇನೆ. ಬೆಡ್ರೂಮ್ನ ಪರಿಸ್ಥಿತಿ ಹೇಗಿದೆ, ಸಂಪೂರ್ಣವಾಗಿ ಬೆಡ್ರೂಮು ಜಲಾವೃತವಾಗಿದೆ. ಬೆಡ್ರೂಮ್ಗಳೆಲ್ಲ ಇರುವಂಥ ಮಂಚಗಳೇನಿದ್ದಾವೆ ಅವೆಲ್ಲವೂ ಕೂಡ ಜಲಾವೃತವಾಗಿರುವಂಥ ದೃಶ್ಯಗಳ ಒಂದು ಕಡೆ ಆದರೆ, ಮತ್ತೊಂದು ಕಡೆ ಕಿಚನ್ನಲ್ಲಿರುವಂಥ ಪರಿಸ್ಥಿತಿ ಏನಿದೆ ಅನ್ನುವಂಥದ್ದನ್ನು ಕೂಡ ತೋರಿಸ್ತಿದ್ದೇನೆ. ಇದು ನನ್ನ ಎದುರುಗಡೆ ದೇವ್ರ ಮನೆ ಇದೆ. ದೇವ್ರ ಮನೆಯಲ್ಲಿರುವಂಥ ದೇವರುಗಳು ಕೂಡ ಮುಳುಗಡೆ ಆಗಿರುವಂಥದ್ದು. ಅಷ್ಟೇ ಅಲ್ಲದೆ ಕಿಚನ್ನಲ್ಲಿರುವಂಥ ಪ್ರತಿಯೊಂದು ವಸ್ತುಗಳು ಕೂಡ
ತೇಲಾಡುತ್ತಿರುವಂತಹ ದೃಶ್ಯಾವಳಿಗಳನ್ನು ನಾನು ನಿಮಗೆ ತೋರಿಸ್ತಾ ಇದ್ದೇನೆ. ಇದೇ ರೀತಿಯಾಗಿ ಮಳೆ ಬಂದಂತ ಸಂದರ್ಭದಲ್ಲಿ ಪ್ರತಿ ಬಾರಿಯೂ ಕೂಡ ಈ ಮನೆ ಜಲಾವೃತವಾಗುತ್ತೆ ಅನ್ನುವಂತಹ ಅಸಮಾಧಾನವನ್ನ ಹೊರಹಾಕ್ತಿದ್ರು. ಇದ್ರ ಬಗ್ಗೆ BBMP ಅಧಿಕಾರಿಗಳಿಗೆ ಮತ್ತೆ ಸರ್ಕಾರಕ್ಕೆ ಈ ಮಾಹಿತಿ ತಿಳಿಸಿದ್ರು ಕೂಡ ಅವರು ಶಾಶ್ವತವಾಗಿ ಪರಿಹಾರ ಕಂಡುಕೊಳ್ತಿಲ್ಲ, ನಮ್ಮನ್ನ ಕಣ್ಣೊರೆಸುವ ತಂತ್ರ ಅಷ್ಟೇ ಮಾಡ್ತಿದ್ದಾರೆ ಅನ್ನುವಂತ ಅಸಮಾಧಾನವನ್ನ ಅಲ್ಲಿಯ ಮಾಲೀಕರು ಕೂಡ ಹೊರಹಾಕ್ತಿರುವಂಥದ್ದು. ನನ್ನ ಜೊತೆ ಅವರ ಮಾಲೀಕರು ಕೂಡ ಇದ್ದಾರೆ. ಕಳೆದ 3 ತಿಂಗಳಿಂದ 8ನೇ ಬಾರಿ ಇದೇ ರೀತಿಯಾಗಿ ಜಲಾವೃತವಾಗಿದೆ ಅನ್ನುವಂಥದ್ರ ಬಗ್ಗೆ ಅಸಮಾಧಾನವನ್ನ ಹೊರಹಾಕ್ತಿದ್ರು. ಮಾಲೀಕರನ್ನ ಮಾತಾಡಿಸುವ ಕೆಲಸವೂ ಕೂಡ ಮಾಡ್ತಾ ಇದ್ದೀನಿ ಸರ್. ನೀವೇ ಹೇಳ್ತಾ ಇದ್ರಿ ಕಳೆದ 3 ತಿಂಗಳಿಂದ 8ನೇ ಬಾರಿ ಈ ಮನೆಯಲ್ಲಿ ನೀರು ಇದೇ ಬಾರಿ ತುಂಬಿದೆ. ಹೌದು, 8ನೇ ಬಾರಿ ಬಂದಿದೆ ನೀರು ಒಳಗಡೆಗೆ. ಪ್ರತಿ ಸಾರಿ ಇದೇ ತರ ಪ್ರಾಬ್ಲಮ್ ಆಗುತ್ತೆ, ಟೆಂಪ್ರರಿಗೆ ಸಾಲ್ವ್ ಆಗ್ತಾ ಇದೆ. ಬಟ್ ಇವತ್ತು ಮಾತ್ರ ತುಂಬಾನೇ ಮಳೆ ಬಿದ್ದು ತುಂಬಾನೇ ಲೆವೆಲ್ ಜಾಸ್ತಿ ಆಗ್ಬಿಟ್ಟಿದೆ ಎಲ್ಲ ಕಡೆನೂ ಮನೆ ಒಳಗಡೆ. ಈ ಸಮಸ್ಯೆಗೆ ಪ್ರತಿ ಬಾರಿ ನೀವು ಹೇಳ್ತಾ ಇದ್ರಿ ಕಳೆದ 3 ತಿಂಗಳಲ್ಲಿ 8ನೇ ಬಾರಿ ಇದೇ ರೀತಿ ಮಳೆ ತುಂಬಿದೆ ಅಂತ, ಮಳೆ ನೀರು ತುಂಬಿದೆ ಅಂತ. ಏನ್ ಸಮಸ್ಯೆಗೆ ಕಾರಣ ಏನು ಸರ್? ಕಾರಣ ಇಷ್ಟೇ ರೀ, ಈ ಕಡೆ ಅರಿಕೆರೆ ಹುಳಿಮಾವು ಕಡೆಯಿಂದ ಬರೋ ನೀರು ಮುಂದಕ್ಕೆ ಹೋಗೋಕ್ಕೆ 3-4 ಕಲ್ವರ್ಟ್ ಎಲ್ಲ ಮಾಡಿದ್ದಾರೆ, ಆದರೂ ಸಾಕಾಗ್ತಾ ಇಲ್ಲ. ಯಾಕೆಂದರೆ ಇದು ಹೋಗಿ ಮೇಯ್ನ್ ಸ್ಟ್ರಾಂಗ್ ವಾಟರ್ ಡ್ರೈನಿಗೆ ಸೇರಬೇಕು. ಮಡಿವಾಳ ಕೆರೆ ಸುತ್ತೂ ಸುತ್ತಕೊಂಡು ಸ್ಟ್ರಾಂಗ್ ವಾಟರ್ ಡ್ರೈನು ಹೋಗುತ್ತೆ ಮುಂದಕ್ಕೆ, ಧೋಬಿ ಘಾಟ್ ಮುಂದೆ ಹೋಗಿ ಹೋಗಬೇಕು. ಸ್ಟ್ರಾಂಗ್ ವಾಟರ್ ಡ್ರೈನಲ್ಲಿ ಆಲ್ರೆಡಿ ಸೀವೇಜ್ ಬಿಟ್ಟಿದ್ದಾರೆ, ಯಾಕೆಂದರೆ ಅಂಡರ್ಗ್ರೌಂಡ್ ಸೀವೇಜ್ ಸಿಸ್ಟಮ್ ಇನ್ನೂ ಕಂಪ್ಲೀಟ್ ಮಾಡಲಿಲ್ಲ ಈ ಏರಿಯಾದಲ್ಲಿ. ಅದರಿಂದ ಅದು ತುಂಬಿಕೊಂಡಿರುತ್ತೆ ಯಾವಾಗೂ. ಸೊ ಅದು ತುಂಬಿಕೊಂಡು ಮಳೆ ಬಂದಾಗ ಇನ್ನೂ ತುಂಬ್ಕೊಂಡ್ಬಿಟ್ಟು ಲೆವೆಲ್ ಜಾಸ್ತಿ ಆಗಿಬಿಟ್ಟು ಈ ಕಡೆಯಿಂದ ನೀರು ಆ ಕಡೆಗೆ ಹೋಗ್ತಾ ಇಲ್ಲ. ಡ್ರೈನೇಜ್ ಇರುವಂಥದ್ದು ಅವೈಜ್ಞಾನಿಕವಾಗಿ ಮತ್ತು ಚಿಕ್ಕ ಡ್ರೈನೇಜ್ ಇರೋದ್ರಂಥ ಸಂದರ್ಭದಲ್ಲಿ ಮಳೆ ಬಂದಂಥ ಸಂದರ್ಭದಲ್ಲಿ ಈ ರೀತಿ ಔಟ್ಪುಟ್ ಆಗ್ತಾ ಇದೆ. ಹೌದು, ಔಟ್ಪುಟ್ ಹೋಗ್ತಾ ಇಲ್ಲ ಮುಂದಕ್ಕೆ. ಅದರಿಂದ ಇಲ್ಲೇನಾಗುತ್ತೆ, ಎಲ್ಲಿ ಸ್ವಲ್ಪ ಸ್ವಲ್ಪ ಅಗ್ಗುತ್ತಾ ಇದ್ರೆ ಎಲ್ಲ ತುಂಬ್ಕೊಂಡು ಬಿಡ್ತಾರೆ. ಇದು ಹೀಗೆ ಬಿಟ್ಟರೆ ತುಂಬಾನೇ ಟೈಮ್ ತಗೊಳತ್ತೆ ಹೋಗೋಕ್ಕೆ. ಸೊ ಇದರಿಂದ ಏನಾಗುತ್ತೆ, ಎಲ್ಲ ಮನೆಗಳಲ್ಲೂ ನೀರು ತುಂಬ್ತಾ ಇದೆ. ಸರ್, ಈ ರೀತಿ ನಿರಂತರವಾಗಿ ಮಳೆ ನೀರಿಂದ ಸಮಸ್ಯೆ ಆಗ್ತಿರೋ ಬಗ್ಗೆ BBMP ಮತ್ತು ಅಧಿಕಾರಿಗಳಿಗೆ ಇದನ್ನು ತಿಳಿಸುವ ಕೆಲಸ ಏನಾದರೂ ಆಗಿದೆ? ಎಲ್ಲರಿಗೂ ತಿಳಿಸಿದ್ದೀವಿ, ಎಲ್ಲರಿಗೂ ಅದರ ಪ್ರಾಬ್ಲಮ್ ಏನಿದೆ ಅಂತ ಗೊತ್ತು. ಅದಕ್ಕೆ ಸೊಲ್ಯೂಷನ್ ಮಾಡಬೇಕು ಅಂತಲೇ ನಮ್ಮ MLA ಅವರೆಲ್ಲ ತುಂಬಾ ಥಿಂಕ್ ಮಾಡಿ ಅದಕ್ಕೆ ಮಾಡ್ತಾ ಇದ್ದಾರೆ ಕೆಲವೆಲ್ಲ. ನಮ್ಮ ಅವ್ರ ಮೇಲೆ ಭರವಸೆ ಇದೆ ಮಾಡ್ತಾರೆ ಅಂತ. ಬಟ್ ಅವರು ಪರ್ಮನೆಂಟ್ ಸೊಲ್ಯೂಷನ್ನ ಯಾರೋ ಇಂಜಿನಿಯರ್ಸನ್ನು ಸ್ಟಡಿ ಮಾಡಿ ಇದನ್ನು ಮುಂದೆ ನೀರು ಸರಾರವಾಗಿ ಹೋಗೋದನ್ನ ಬಗ್ಗೆ ಯೋಚನೆ ಮಾಡಿ ದೊಡ್ಡ ಪ್ರಾಜೆಕ್ಟ್ ಅದು ಅಂತ ಅನಿಸುತ್ತೆ ನನಗೆ. ಅದನ್ನು ಮಾಡಿದ್ರೆ ಒಳ್ಳೇದು ಎಲ್ಲರಿಗೂ. ನೀವು 2025ರಿಂದಲೂ ಕೂಡ ಇದೇ ರೀತಿಯ ಸಮಸ್ಯೆಗಳನ್ನು ಅಲ್ಲ 2005ರಿಂದ ಇದೇ ರೀತಿಯ ಸಮಸ್ಯೆಗಳನ್ನು ಅನುಭವಿಸ್ತೀರಾ ಅಂತ ಹೇಳ್ತಾ ಇದ್ರಿ. ಅದು ಮಾಡಿದ ಮೇಲೆ ಒಂದು 3-4 ಕಡೆ ಎಲ್ಲ ಕಲ್ವರ್ಟ್ ಎಲ್ಲ ಕ್ರಿಯೇಟ್ ಮಾಡಿದ್ರು ನೀರು ಹೋಗೋಕ್ಕೆ. ಮೊದಲೇ ಇರಲಿಲ್ಲ, ಒಂದೇ ಒಂದು ಸ್ಟ್ರಾಂಗ್ ವಾಟರ್ ಡ್ರೈನ್ ಕನೆಕ್ಷನ್ ಇತ್ತು. ಅದಾದಮೇಲೆ 4-5 ಕಡೆ ಕಲ್ವರ್ಟ್ ಮಾಡಿ ಈ ಕಡೆಯಿಂದ ಆ ಕಡೆಗೆ ಸೌತ್ ಕಡೆಗೆ ಹೋಗಿ ಮಡಿವಾಳ ಕೆರೆ ಕಡೆಗೆ ಹೋಗಿ ಆ ಡ್ರೈನಲ್ಲಿ ಹೋಗೋ ಥರ ಮಾಡಿದ್ದಾರೆ. ಮಾಡಿದ್ರೂ ಅದು ಸಾಕಾಗ್ತಾ ಇಲ್ಲ, ಇದು ಇಟ್ ಇಸ್ ಕ್ವೈಟ್ ಎವಿಡೆಂಟ್. ಯಾಕೆಂದರೆ ನೀರು ಯಾಕೆ ಹೋಗ್ತಾ ಇಲ್ಲ, ಯಾಕೆ ಮೇನ್ ರೋಡ್ನಲ್ಲಿ ಇದ್ಬಿಟ್ಟು ಅಲ್ಲಿಂದ ನಮ್ಮ ಕಾಲೋನಿಗಳಲ್ಲಿ ಬರ್ತಾ ಇದೆ. ಅದೇ ಹೇಳುತ್ತೆ, ಇಟ್ ಸೆಲ್ಫ್ ಸ್ಪೀಕ್ಸ್. ಕ್ವಾಂಟಮ್ ಆಫ್ ವಾಟರ್ ಕಮಿಂಗ್ ಫ್ರಮ್ ಅರಿಕೆರೆ ಸೈಡ್ ಈಸ್ ಮೋರ್ ದ್ಯಾನ್ ವಾಟ್ ದಿ ಡಿಸ್ಚಾರ್ಜ್ ಈಸ್ ಟು ದಿ ಅದರ್ ಸೈಡ್. ಇದ್ರ ಬಗ್ಗೆ ಅವರು ಎಲ್ಲ ಇಂಜಿನಿಯರ್ಸ್ ಯೋಚನೆ ಮಾಡಿ ಇನ್ನೇನು ಮಾಡಬೇಕು ಅನ್ನೋದನ್ನು ಅವರೇ ಹೇಳಬೇಕು. ನಾವು ಹೇಳ್ಬೋದು, ಬಟ್ ಅವರು ಅದಕ್ಕೆ ಇನ್ನೂ ಮುಂದೆ ಅದು ಮುಂದೆ ಇಲ್ಲಿ ನೀರು ಹೋಗೋಕ್ಕೆ ದಾರಿ ಇದೆ ಇಲ್ವಾ ಅನ್ನೋದು, ಇಲ್ಲ ಅದನ್ನು ವೈಡ್ ಮಾಡಬೇಕಾ ಸ್ಟ್ರಾಂಗ್ ವಾಟರ್ನ, ಇಲ್ಲ ಡೀಪ್ ಮಾಡಬೇಕಾ ಅನ್ನೋದು ಮಾಡಬೇಕು. ಅದು ಮಾಡಿದ್ರೆ ಸಾಲ್ವ್ ಆಗೋ ಚಾನ್ಸಸ್ ಇದೆ. ವಿದ್ಯೆ, ಇದು ಮನೆ ಮಾಲೀಕರ ಮಾತು. ಕಳೆದ 2005ರಿಂದಲೂ ಕೂಡ ಇದೇ ರೀತಿಯ ಸಮಸ್ಯೆಗಳು ಉದ್ಭವ ಆಗ್ತದೆ, ಸಮಸ್ಯೆಗಳ ಬಗ್ಗೆ ಎಲ್ರಿಗೂ ಕೂಡ ಅರಿವಿದೆ, ಆದರೆ ಸಮಸ್ಯೆಯನ್ನು ಬಗೆಹರಿಸುವ ಕೆಲಸ ಯಾವ ರೀತಿ ಅನ್ನುವಂಥದ್ದನ್ನು ಅರಿತುಕೊಳ್ಳುವಲ್ಲಿ ವಿಫಲವರಾಗಿದ್ದಾರೆ ಅನ್ನುವಂಥ ಅಸಮಾಧಾನವನ್ನು ಹೊರಹಾಕ್ತಿರುವಂಥದ್ದು. ವಿದ್ಯೆ, ಧನ್ಯವಾದ ನಾಗೇಶ್ ತುಂಬೆಲ್ಲ ಮಾಹಿತಿಗೆ. ಕೇವಲ ಈಗ ಅನುಗ್ರಹ ಲೇಔಟ್ ಮಾತ್ರ ಅಂತಲ್ಲ, ಶಿವಾನಂದ ಸರ್ಕಲ್ನಲ್ಲಿ ಮಾತ್ರ ಅಂತಲ್ಲ, ಬೆಂಗಳೂರಿನ ಹಲವು ಕಡೆ ಮಳೆ ಬಂದಾಗ ಇದೇ ಪರಿಸ್ಥಿತಿಯಾಗಿದೆ, ಮನೆಯೊಳಗೆ ನೀರು ನುಗ್ಗಿದೆ. ಈಗ ನಾವು SK ಗಾರ್ಡನ್ ಕಡೆ ಹೋಗೋಣ. ಇಲ್ಲಿ ಮಳೆ ಅವಾಂತರ ಏನು ಅಂದರೆ ಮನೆಗಳಿಗೆ ನೀರು ಇಲ್ಲೂ ನುಗ್ಗಿದೆ, ಮನೆಯ ನಿವಾಸಿಗಳು ಪರದಾಡ್ತಾ ಇದ್ದಾರೆ. ಬೆನ್ಸನ್ ಟೌನ್ ಬಳಿಯ SK ಗಾರ್ಡನ್, ಇಲ್ಲಿ ಹಲವು ಮನೆಯ ಒಳಗೆ ನೀರು ನುಗ್ಗಿದ್ರ ಪರಿಣಾಮ ಮನೆಯೊಳಗಿರೋ ವಸ್ತುಗಳೆಲ್ಲವೂ ಕೂಡ ತೆಲಾಡ್ತಾ ಇದೆ. ರಾತ್ರಿ ಮಲಗಿಲ್ಲ, ನಿದ್ರೆ ಮಾಡೋಕ್ಕಾಗಿಲ್ಲ, ಅಡುಗೆ ಮಾಡ್ಕೊಂಡು ತಿನ್ನೋಕ್ಕಾಗಿಲ್ಲ. ಯಾಕಂದರೆ ನೋಡಿ, ರಾತ್ರಿ ಸುಮಾರು 8:30-9 ಗಂಟೆಯಿಂದ ಶುರುವಾದ ಮಳೆ ನಿರಂತರವಾಗಿ 11 ಗಂಟೆ ತನಕ ಇತ್ತು. ಆಮೇಲೆ ಸ್ವಲ್ಪ ಕಡಿಮೆ ಆಗಿದ್ದು, ಆಮೇಲೆ 1-1.5 ತನಕ ಕೂಡ ತುಂತುರು ಥರ ಅಂದರೆ ಮಳೆ ಹನಿ ಹನಿತಲೇ ಇತ್ತು. ಜೋರು ಮಳೆ ಬಂದಿದ್ದು 9 ಗಂಟೆಯಿಂದ ರಾತ್ರಿ 11 ಗಂಟೆ ಸಮಯದ ತನಕ ಕೂಡ. ಬೆನ್ಸನ್ ಟೌನ್ ಬಳಿಯ SK ಗಾರ್ಡನ್ನಲ್ಲಿ ಯಾವ ರೀತಿಯ ಪರಿಸ್ಥಿತಿ, ಮನೆಯೊಳಗಿರೋ ದೇವರಿಗೂ ರಕ್ಷಣೆ ಇಲ್ಲ, ಅತ್ತಾಗೆ ಮನುಷ್ಯರಿಗೆ ಹೋಗಲಿ, ಮನೆಯೊಳಗಿರೋ ದೇವರಿಗೂ ರಕ್ಷಣೆ ಇಲ್ಲ ಅನ್ನೋ ಪರಿಸ್ಥಿತಿ. ಅಲ್ಲಿ ನೋಡಿ, ಅಲ್ಲಿ ದೇವ್ರ ಕೋಣೆಯೆಲ್ಲ ಯಾವ ರೀತಿಯಾಗಿ ನೆನೆದು ತೋಯ್ದು ತೊಪ್ಪೆ ಆಗಿದೆ ಅಂತ, ನೀರಿನ್ನೂ
ಕಡಿಮೆನೇ ಆಗಿಲ್ಲ ನೀರಿನ ಪ್ರಮಾಣ. ಹಾಗಾದರೆ ರಾತ್ರಿ ಇನ್ನೆಷ್ಟು ಮಟ್ಟಿಗಿತ್ತದು? ಈಗ ಮಳೆ ನಿಂತು ಆಯ್ತು ಆಲ್ರೆಡಿ, ಒಂದು 7-8 ಗಂಟೆಗಳ ಕಾಲ ಕಳೀತಾ ಬಂದಿದೆ. ಇನ್ನೂ ಈ ಪರಿಸ್ಥಿತಿ ಅಂದರೆ ಮಳೆ ಬಂದಾಗ ಇನ್ನೆಷ್ಟಿತ್ತು? ಹಾಗಾದರೆ